ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನಕ್ಕೆ ಸ್ಟೌನಲ್ಲಿ ಈ ಬರ್ನರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಷ್ಟೇ ಹೈ ಫ್ಲೇಮ್ ಇಟ್ರು ಕಡಿಮೆ ಉರಿ ಬರ್ತಾ ಇರುತ್ತೆ ಮತ್ತು ಕೆಲವೊಂದು ಸತಿ ಈ ಫ್ಲೇಮ್ ಬಂದುಬಿಟ್ಟು ಆರೆಂಜ್ ಕಲರಲ್ಲಿ ಇರುತ್ತೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಈಸಿಯಾಗಿ ಖರ್ಚಿಲ್ಲದೆ ಈ ಬರ್ನರ್ ಪ್ರಾಬ್ಲಮ್ನ ಸರಿ ಮಾಡ್ಕೋಬೋದು ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಸ್ಟೇಪ್ಲರ್ ಪಿನ್ ಅಷ್ಟೇ ಇದರಲ್ಲಿ ಒಂದು ಪಿನ್ ಅಷ್ಟೇ ತಗೋತೀನಿ ಈ ಪಿನ್ ನೋಡಿ ಎರಡು ಸೈಡ್ನು ಬೆಂಡ್ ಆಗಿದೆ ಅಲ್ವಾ ಇದರಲ್ಲಿ ಒಂದು ಸೈಡ್ ಮಾತ್ರ ಸ್ಟ್ರೈಟ್ ಮಾಡ್ಕೋಬೇಕು

ನೋಡಿ ಈಗ ಸ್ಟ್ರೈಟ್ ಆಗಿದೆ ಇನ್ನೊಂದು ಸೈಡ್ ಹಾಗೆ ಬೆಂಡಾಗೇ ಇರಲಿ ಈಗ ನೋಡೋಕ್ಕೆ ನಂಬರ್ ಸೆವೆನ್ ಥರ ಕಾಣಬೇಕು ಸ್ಟೌವ್ಗೆ ಅಂತಲೇ ಸಪ್ರೇಟ್ ಪಿನ್ ಬರುತ್ತೆ ಆದರೆ ಅದು ಅಷ್ಟು ಈಸಿಯಾಗಿ ನಮಗೆ ಸಿಗಲ್ಲ ಬೇರೆ ಪಿನ್ಗೆ ಕಂಪೇರ್ ಮಾಡುವಾಗ ಈ ಥರ ಸ್ಟೇಪ್ಲರ್ ಪಿನ್ ಯೂಸ್ ಮಾಡಿದರೆ ನಮಗೆ ಬೇಕಾಗೋ ಥರ ಚೇಂಜ್ ಮಾಡ್ಕೋಬೋದು ಹಾಗೆಯೇ ಇದು ಚಿಕ್ಕದಾಗಿರೋದ್ರಿಂದ ಯೂಸ್ ಮಾಡೋಕ್ಕೆ ತುಂಬಾ ಕಂಫರ್ಟಬಲ್ ಆಗುತ್ತೆ ಫಸ್ಟ್ ನೀವು ಗ್ಯಾಸ್ ರೆಗ್ಯುಲೇಟರ್ನ ಆಫ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಸ್ಟವ್ನ ಉಲ್ಟಾ ಮಾಡಿ ಹಾಕಬೇಕು ಈಗ ನೋಡಿ ಇದು ಸ್ಟವ್ ಆನ್ ಆಫ್ ಮಾಡಿ ಮಾಡೋದು ಈ ಸೈಡಿಂದ ಗ್ಯಾಸ್ ಪೈಪ್ ಬರುತ್ತೆ ಈ ಪೈಪ್ ಒಳಗೆ ನೋಡಿದರೆ ಈ ಥರ ಚಿಕ್ಕದಾಗಿ ಒಂದು ಹೋಲ್ಸ್ ಕಾಣುತ್ತೆ ಅಲ್ವಾ ಈ ಹೋಲ್ಸ್ನಲ್ಲಿ ಏನಾದರೂ ಕಸ ತುಂಬ್ಕೊಂಡಿದ್ರೆ ಆಗ ನಮಗೆ ಲೋ ಫ್ಲೇಮ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಈಗ ಈ ಸ್ಟೇಪ್ಲರ್ ಪಿನ್ ನಾನು ಒಂದು ಸೀಸರ್ನಲ್ಲಿ ಈ ಥರ ಇಡ್ಕೋತೀನಿ ನಿಮ್ಮ ಹತ್ರ ಚಿಕ್ಕದು ಕಟ್ಟಿಂಗ್ ಪ್ಲೇಯರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಹಿಡಿಯೋಕ್ಕೆ ಈ ಸ್ಟೇಪ್ಲರ್ ಪಿನ್ ಬೆಂಡ್ ಆಗಿದ್ದ ಸೈಡಿಂದ ಆ ಹೋಲ್ಸ್ ಒಳಗಡೆ ಹಾಕಿ ಹಾಕಿ ತೆಗಿಬೇಕು ಈ ಥರ ಮಾಡೋದ್ರಿಂದ ಬ್ಲಾಕ್ ಆಗಿದ್ದು ಫುಲ್ ಕ್ಲಿಯರ್ ಆಗುತ್ತೆ ನೀವು ಕೈಯಲ್ಲೇ ಕೂಡ ಈ ರೀತಿ ಮಾಡ್ಕೋಬೋದು ಈ ಟಿಪ್ಸ್ನ ಟ್ರೈ ಮಾಡಿ ಲೋ ಫ್ಲೇಮ್ ಪ್ರಾಬ್ಲಮ್ ಅನ್ನೋದು ಗ್ಯಾರಂಟಿ ಸರಿಯಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದೊಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್